ಎಂತ ಕೆಲಸ ಮಾಡಿದೆ ಪಾರ್ವತಿ ನೀನು? ನಾನು ಬೇಕಂತ ಮಾಡಿಲ್ಲ ಅಂತ ಹೇಳದ್ನಲ್ಲ ಚಿಕ್ಕಯಜಮಾನ್ರೆ, ಈಗ ದೃಷ್ಟಿ ತೆಗ್ದಿದ್ದೀನಲ್ಲ, ನಿಮ್ಗೇನು ಕೆಡ್ದಾಗಲ್ಲ, ಎಲ್ಲ ಒಳ್ಳೇದಾಗುತ್ತೆ. ಅಪಶಕ್ನ ಹೋಗಿ ಶುಭಶಕ್ನ ಬರುತ್ತೆ, ನೋಡ್ತೀರಿ. ಅದೇ ಪ್ರಾಬ್ಲಮ್ ಪಾರ್ವತಿ, ನಡು ಮನೇಲಿ ಆರ್ತಿ ತಟ್ಟೆ ಬಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ಇದು ಶುಭಶಕುನ ಅಂದ್ರೆ ನನ್ಗೆ ಅರ್ಥ ಆಗ್ಲಿಲ್ಲ ಚಿಕ್ಕಯಜಮಾನ್ರೆ. ನನ್ನ ಕರ್ಮ ನನಗೆ ಅರ್ಥ ಆಗಿಲ್ಲ ಅಂದ್ರೆ ನಿಮ್ಗೆ ಹೆಂಗ್ ಅರ್ಥ ಆಗುತ್ತೆ? ಬನ್ನಿ ಬನ್ನಿ. ನಮಸ್ತೆ. ಚೆನ್ನಾಗಿದೆ. ಸಂತೋಷ ಬಂದಿದ್ದು. ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಪ್ಪ ಅಮ್ಮ ಅರೇಂಜ್ಮೆಂಟ್ಸ್ ಎಲ್ಲ ಓಕೆ ಅಲ್ವಾ? ಏನಾದರೂ ಕಮ್ಮಿ ಇದ್ರೆ ಹೇಳಿ, ನಮ್ಮ ಪ್ರೀತು ಎಂಗೇಜ್ಮೆಂಟಲ್ಲಿ ಯಾವುದಕ್ಕೂ ಕೊರತೆ ಆಗಬಾರ್ದು. ಆದಿ ನೀನಿರೋವಾಗ ಯಾವತ್ತಾದರೂ ಯಾವುದಕ್ಕಾದರೂ ಕೊರತೆ ಬರುತ್ತೇನಪ್ಪ. ಅರಸನ ಕೋಟೆ ಕುಟುಂಬದ ಘನತೆಯನ್ನು ಹೆಚ್ಚು ಮಾಡೋ ಮಗ ನೀನು. ಹೆಮ್ಮೆ ಅನ್ಸುತ್ತೆ ಕಣೋ. ನಿಮಗೆ ಹೆಮ್ಮೆ ಅನ್ಸುತ್ತೆ, ನಮಗೆ ಖುಷಿ ಆಗುತ್ತೆ. ಅದು ಬಂದಿದ್ದ ಸಂತೋಷ. ಥ್ಯಾಂಕ್ ಯು. ಆದಿ ನಮ್ಮ ಹುಡುಗರಿಗೆಲ್ಲ ಸ್ಫೂರ್ತಿ, ಇನ್ಸ್ಪಿರೇಷನ್. ಆ ಎಲ್ಲ ಗುಣಗಳು ಬಂದಿರೋದು ಅವನ ತಾಯಿಯಿಂದ. ಆದಿ ಎಲ್ಲ ವಿಷಯದಲ್ಲೂ ನೀನು ಮುಂದೆ, ಆದರೆ ಈ ಮದುವೆ ವಿಷಯದಲ್ಲಿ ಮಾತ್ರ ನಿನ್ನ ತಮ್ಮ ನೀನು ಹಿಂದಕ್ಕೆ ಹಾಕ್ಬಿಟ್ಟಿದ್ದಾನಲ್ಲ. ಅಂಕಲ್, ನಾನು ಟೈಮ್ನ ತುಂಬ ನಂಬ್ತೀನಿ. ಪ್ರೀತು ಟೈಮ್ ಬಂತು, ಅವನು ಮದುವೆ ಆಗ್ತಾ ಇದ್ದಾನೆ. ವೆರಿ ಗುಡ್. ನಿನ್ನಂಥ ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮನ್ಗೆ ತಕ್ಕಂಥ ಹುಡುಗಿನೇ ಸಿಗಬೇಕು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಎಕ್ಸ್ಕ್ಯೂಸ್ ಮೀ, ನೀವು ಮಾತಾಡ್ತಾ ಇರಿ, ಐಲ್ ಬಿ ಬ್ಯಾಕ್. ಶ್ಯೂರ್. ಇಂಥ ಆದರ್ಶ ಹುಡುಗನಿಗೆ ಹುಡುಗಿ ಹುಡುಕೋದು ಅಷ್ಟು ಸುಲಭ ಅಲ್ಲ ರಘು. ನಿಮಗೂ ತುಂಬ ಕೆಲಸ ಇದೆ. ಅಕಸ್ಮಾತ್ ಆದಿಗೆ ತಕ್ಕಂಥ ಹುಡುಗಿ ಸಿಕ್ಕಿದ್ರೆ ಇಬ್ಬರು ಮಕ್ಕಳು ಮದುವೆನು ಒಟ್ಟಿಗೆ ಮಾಡಿಬಿಡ್ತೀರಾ ಹೇಗೆ? ಆದಿ ಹೇಳಿದ ಹಾಗೆ ಅದನ್ನು ಕಾಲನೇ ನಿರ್ಧಾರ ಮಾಡುತ್ತೆ ಅಲ್ವಾ ರಘು? ರಘು, ನಿಮಗೆ ಸೊಸೆ ಆಗಿಬರೋ ಹುಡುಗಿನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಹಣ, ಐಶ್ವರ್ಯ ಅಥವಾ ಅವಳು ಕಂಪನಿ ಮಾಲೀಕಳಾಗಿರ್ಬೇಕಾ? ಮಾಧವ್, ಆ ಎಲ್ಲ ಶಕ್ತಿನೂ ಭಗವಂತ ನಮಗೆ ಕೊಟ್ಟಿದ್ದಾನೆ. ಆದಿತ್ಯ ಮದುವೆ ಆಗೋ ಹುಡುಗಿ ಹಸ್ದವ್ರಿಗೆ ಕೈ ನೀಡಿ ಅನ್ನ ಬಳಸೋ ಅನ್ನಪೂರ್ಣೇಶ್ವರಿ ಆಗಿರಬೇಕು. ಈಗಿನ ಕಾಲದಲ್ಲಿ ಈ ರೀತಿ ಹೆಣ್ಮಕ್ಳು ಸಿಟಿಲಿ ಸಿಗೋದು ತುಂಬ ಕಷ್ಟನೇ ರಘು. ಆ ಹುಡುಗಿ ಯಾರು, ಎಲ್ಲಿದ್ದಾಳೋ, ಅವಳ ಹೆಸರೇನು?